ಕಿತ್ತೂರು ರಾಣಿಯವರು 1778ರಲ್ಲಿ ಅಕ್ಟೋಬರ್ 23ನೇ ತಾರೀಕು ಜನಿಸ್ತಾರೆ. ಅವರ ತಂದೆ ಗೋಳಪ್ಪ ದೇಸಾಯಿ, ತಾಯಿ ಪದ್ಮಾವತಿ ಅಂತ. ಅವರು ಲಿಂಗಾಯತ ಸಂಘಕ್ಕೆ ಸೇರಿದವರಾಗಿರ್ತಾರೆ. ಆಕೆ ಚಿಕ್ಕ ವಯಸ್ಸಿನಿಂದಲೇ ಕತ್ತಿ ಸವಾರಿ, ಕುದುರೆ ಸವಾರಿ, ಕತ್ತಿ ವರ್ಷನೆ ಕುದುರೆ ಸವಾರಿ, ಬಿಲ್ಲುಗಾರಿ ಇವರನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿತು ಅವರು ತಮ್ಮ ಒಂದು ಎಲ್ಲಿ ಅವರನ್ನು ಕಡಿಮೆ ಇಲ್ಲ ಅನ್ನೋ ರೀತಿ ಅವರು ತಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟು ಒಂದು ಮಹಿಳಾ ಸ್ವತಂತ್ರ ಕ್ರಾಂತಿ ಎಂಬ ಹೆಸರಿಗೆ ಖ್ಯಾತಿ ಆಗಿರುವಂತಹ ಚಿತ್ರ ರಾಣಿ ಚೆನ್ನಮ್ಮ ತರ ನಾವು ನೀವೆಲ್ಲರೂ ಆಗ್ಬೇಕು. ಯಾಕೆ ಅಂತಂದ್ರೆ ಒಬ್ಬ ಹೆಣ್ಣು ಅವಳ ಕಾಪಾಡ್ಕೊಳ್ಬೇಕಂತಂದ್ರೆ ಎಲ್ಲಾ ಚಿತ್ರ ರಾಣಿ ಚೆನ್ನಮ್ಮ ಆಗ್ಲೇಬೇಕು ಅನ್ನೋದೇ ಒಂದು ನನ್ನ ಉದ್ದೇಶ. ಅವಳನ್ನ ಕಾಪಾಡ್ಬೇಕಂತ ಅವಳು ಭಯ ಮಾಡಿಕೊಂಡು ನನ್ಗೆ ಆಗಲ್ಲ ಅಂತ ಇದೇ ಬಂತು, ನಾನು ಸಾಧನೆ ಮಾಡ್ತೀನಿ, ನನ್ನ ಕಾಪಾಡ್ಕೊಳ್ತೀನಿ ಅನ್ನೋದನ್ನ ಇದ್ರೆ ಈ ಒಂದು ತಾಯಿ ರಾಣಿ ಚೆನ್ನಮ್ಮನ ಆದರ್ಶಗಳಿಗೆ ನಾವು ಗೌರವ ಕೊಟ್ಟಾಗುತ್ತೆ. ಎಲ್ಲರೂ ಆ ರಾಣಿಯನ್ನ ರಾಣಿಯ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗುವ ಒಂದು ದೈವಾವರಣಾಗಿ ಬಾಳಬೇಕು ಜೀವನದಲ್ಲಿ. ಹೆಣ್ಣು ಒಂದು ಸಾಧನೆ ಮಾಡೋದಕ್ಕೆ ಮುಂದೆ ಆದ್ರೆ ಯಾರು ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಭೆಗೆ ಆಹ್ವಾನಿಸಿ ನಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.